ಆರ್ಎಸ್ಎಸ್ ನವರು ತಾಲಿಬಾನಿಗಳು ಎಂದು ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ರವರು ಸಿದ್ದರಾಮಯ್ಯ ಓರ್ವ ಭಯೋತ್ಪಾದಕ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭ ತಾಲಿಬಾನ್ ಮನಸ್ಥಿತಿ ಇತ್ತು ಸಿದ್ದರಾಮಯ್ಯ ಅವರ ಒಂದು ಆಡಳಿತದ ಅವಧಿಯಲ್ಲಿ ಅತಿ ಹೆಚ್ಚು ಹಿಂದೂ ಯುವಕರ ಹತ್ಯೆಗಳು ಆಗಿತ್ತು ರಾಜ್ಯದಲ್ಲಿ 24 ಹಿಂದೂ ಯುವಕರ ಹತ್ಯೆಗಳಾಗಿತ್ತು दक्षिण कन्नड जिले प्रशांत पुजारी शरत मडिवाला दीपक राव मडिकेरिया कुट्टप्पा इवर हल्ले इवर हत्यगळागित्तु इदु आगिरुवंतद्दु सिद्दरामय्यनवर ओंदु कालद आडळितदल्लि सो इदक्कागिये सिद्दरामय्यनवर ओंदु आडळित अन्नुवंतद्दु तालिबान मनस्थितिय ओंदु आडळितवागिदे सो हीगागि नानु सिद्दरामय्यनवरन्न भयोत्पादक अंत हेळिदेने सिद्दरामय्यनवर ओंदु आडळितद अवधियल्लि नित्य कोले सुलिगेगळु नडेयता इत्तु ಈ ರೀತಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ರವರು ಹೇಳಿಕೆಯನ್ನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಅವರ ರಾಜೀನಾಮೆಯ ವಿಚಾರದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಸುರೇಶ್ ಗೌಡ ನಮಗೆ ಬೇರೆ ಬೇರೆ ಕಾರಣಕ್ಕೆ ಬೇಕಾಗಿದ್ದಾರೆ ರಾಜ್ಯದ ರಾಜಕಾರಣಕ್ಕೆ ಸುರೇಶ್ ಗೌಡ ರವರ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಅವರನ್ನ ಸುತ್ತಾಡಿಸಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಇದೆ ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಗಟ್ಟಿ ಮಾಡಬೇಕು ಎಲ್ಲವನ್ನ ನೋಡಿಕೊಂಡು ಪಾರ್ಟಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ನಾವು ನೀಡುತ್ತೇವೆ ಇನ್ನು ರಾಜ್ಯದಲ್ಲಿ ಎರಡು ಉಪಚುನಾವಣೆಗಳು ಘೋಷಣೆಯಾಗಿದೆ ಈ ಉಪಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಶತಾಯಗತಾಯ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ ಸಂಬಂಧಪಟ್ಟ ಹಾಗೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ತಂತ್ರಗಳನ್ನು ರೂಪಿಸಬೇಕಾಗಿದೆ ಇದರೊಂದಿಗೆ ಆಯಾಯ ವ್ಯಕ್ತಿಗಳಿಗೆ ಜವಾಬ್ದಾರಿಯನ್ನು ನೀಡುವಂತ ಕೆಲಸಗಳು ನಡೆಯತಾ ಇದೆ ಅಂತ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನಗೆ ಅನಿಸ ಸಿದ್ದರಾಮಯ್ಯರೇ ಒಬ್ಬರು ಭಯೋತ್ಪಾದಕ ಅವರಿಗೆ ಅತಂತ್ರ ಸ್ಥಿತಿ ಬಂದಾಗ ಅವರು ಇವತ್ತು ಕಾಂಗ್ರೆಸ್ ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇಂತ ಹೇಳಿಕೆಗಳನ್ನು ಕೊಡ್ತಾರೆ ತಾಲಿಬಾನ್ ಸಂಸ್ಕೃತಿ ಅವರದೇ ಅವರು ಮುಖ್ಯಮಂತ್ರಿ ಆಗಿರತಕ್ಕಂತ ಸಂದರ್ಭ ಅತಿ ಹೆಚ್ಚು ಹತ್ಯೆಗಳು ನಡೆದಿದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನಿಂದ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿ ನೀವು ಲೆಕ್ಕ ತಗೊಳ್ಳಿ ಅದೆಷ್ಟು ಜನ ದೀಪಕ್ ರಾವ್ ಶರತ್ ಮಡಿವಾಳ ಪ್ರಶಾಂತ್ ಪೂಜಾರಿ ಕುಟ್ಟಪ್ಪ ಮಡಿಕೇರಿ ಹೀಗೆ ಒಂದು 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗಿತ್ತು ಆಗ ದಾರಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಎಟಿಎಂನ ಒಳಗೆ ಹೋದ ಹೆಂಗಸಿಗೆ ಹೊಡೆದಿರ್ತಕ್ಕಂಥ ಘಟನೆ ಸುಳ್ಯದಲ್ಲಿ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿ ಮೇಲೆ ಹತ್ಯೆ ಆಗಿರ್ತದೆ ಇದೆಲ್ಲ ಅವರ ಕಾಲಘಟ್ಟದಲ್ಲಿ ನಡೆದಿರುವಂಥ ಅದೇ ತಾಲಿಬಾನ್ ಸಂಸ್ಕೃತಿ ಅದಕ್ಕೆ ಹೇಳಿದೆ ಅವರೊಂದು ಭಯೋತ್ಪಾದಕರಿದ್ದಾಗಿ ಅವ್ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಕೊಲೆಗಳು ಸುಲಿಗೆಗಳು ಮರಣಗಳು ನೈತ್ಯ ಗೋಹತ್ಯೆ ನಡೆಯುತ್ತಿತ್ತು ಹಾಗಾಗಿ ಅವರಿಗೆ ಎಲ್ಲಿದೆ ನೈತಿಕತೆ ಇವತ್ತು ಎರಡು ಉಪಚುನಾವಣೆಗಳು ಘೋಷಣೆ ಆಗಿದೆ ರಾಜ್ಯದಲ್ಲಿ ಆನಗಲ್ ಮತ್ತು ಸಿಂಧಗಿ ಈ ಬಾರಿ ಎರಡೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶತಾಯಗತಾಯ ಗೆಲ್ಲುತ್ತೆ ಗೆಲ್ಲುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಪಾರ್ಟಿ ಮಾಡುತ್ತೆ ಈಗಾಗಲೇ ಅಲ್ಲಿ ಪಾರ್ಟಿ ಕಡೆಯಿಂದ ನಾವು ಜವಾಬ್ದಾರಿಗಳನ್ನು ಕೊಟ್ಟು ಕೆಲಸವನ್ನು ಹಚ್ಚಿದ್ದೇವೆ ಮತಗಟ್ಟೆ ಕಾರ್ಯಗಳು ನಡೀತಾ ಇದೆ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ 5 ಜನ ಇದ್ದಾರೆ